ಕದನ ಕುತೂಹಲಕ್ಕೆ ಸಾಕ್ಷಿ ಆಗ್ತಿದೆ ಕೋಲಾರ ಕೋಲಾರ ಟಿಕೆಟ್ ಗೆ ಕಾಂಗ್ರೆಸ್ನಿಂದ ಎ ಶ್ರೀನಿವಾಸ್ ಅರ್ಜಿ ವರುಣಾಗೆ ಸಿದ್ದರಾಮಯ್ಯ ಫೇಕ್ಸ್ ಕೋಲಾರಕ್ಕೆ ಎ ಶ್ರೀನಿವಾಸ್ ಫೈನಲ್ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಸಾಕಷ್ಟು ದಿನಗಳಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ನವೆಂಬರ್ ಹದಿಮೂರನೇ ತಾರೀಕು ಭಾನುವಾರ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಕೋಲಾರ ರೌಂಡ್ ಸೋಕ್ ಬಂದ ಮೇಲಂತೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಕೋಲಾರಕ್ಕೆ ಸಿದ್ದರಾಮಯ್ಯವರು ಫಿಕ್ಸ್ ಆಗಿಬಿಟ್ರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಆದರೆ ಕೋಲಾರಕ್ಕೆ ಅಥವಾ ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಸಿದ್ದರಾಮಯ್ಯವರು ಇದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಇದುವರೆಗೂ ಕೂಡ ಸಿದ್ದರಾಮಯ್ಯವರು ಕ್ಲಾರಿಟಿಯನ್ನು ಕೊಟ್ಟಿಲ್ಲ ತಾನು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವತಃ ಸಿದ್ದರಾಮಯ್ಯವರು ಹೇಳಿಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಕೋಲಾರದಿಂದ ಸ್ಪರ್ಧೆ ಮಾಡ್ತೀರಾ ಅಂತ ಈಗ ಕೇಳಿದ್ರು ಕೂಡ ಇಲ್ಲ ಅನ್ನೋ ಒಂದು ಮಾತನ್ನೇ ಹೇಳ್ತಾ ಇದಾರೆ ಹೈಕಮಾಂಡ್ ಎಲ್ಲಿ ಸ್ಪರ್ಧೆ ಮಾಡಿ ಅನ್ನುತ್ತೋ ಅಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ಹಾಗಿದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಯಾಕಂದ್ರೆ ಶ್ರೀನಿವಾಸ್ ಗೌಡ್ರು ಜೆ ಡಿ ಎಸ್ನ ನ ಎಲ್ ಎ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗೋದು ಫಿಕ್ಸ್ ಆಗಿದೆ ಆದ್ರೆ ಕಾಂಗ್ರೆಸ್ ಹೋದರೂ ಕೂಡ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ ಹೀಗಾಗಿ ಕಾಂಗ್ರೆಸ್ಸಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಸಾಕಷ್ಟು ಜನರನ್ನ ಕಾಡ್ತಾ ಇದೆ ಸಾಕಷ್ಟು ಆಕಾಂಕ್ಷಿಗಳಿದ್ರು ಕೋಲಾರಕ್ಕೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿಂದ ತುಂಬ ಜನ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ರು ಆದರೆ ಸಿದ್ದರಾಮಯ್ಯವ್ರು ಬರ್ತಾರೆ ಅಲ್ಲಿಗೆ ಅನ್ನದ ತಕ್ಷಣ ತುಂಬ ಜನ ಹಿಂದೆ ಸೇರಿದ್ರು ಹಾಗಾಗಿ ಕೋಲಾರ ಕ್ಷೇತ್ರವನ್ನು ಸಾಕಷ್ಟು ಮಂದಿ ಬೇಡಪ್ಪ ಅಂದ್ಬಿಟ್ಟು ವಾಪಸ್ ಹೋದರು ಆದರೆ ಈಗ ಸಿದ್ದರಾಮಯ್ಯ ಏನೋ ಹಾಕಿದ್ರು ಸ್ಪಷ್ಟವಾಗಿ ಸಿದ್ದರಾಮಯ್ಯವರೇ ಇನ್ನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ಈ ನಡುವೆ ಈ ಹಿಂದೆ ಕರ್ನಾಟಕ ಟಿ ವಿಯಲ್ಲಿ ನಾವು ಹೇಳಿದ್ವಿ ಎ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಕೋಲಾರದ ಅಭ್ಯರ್ಥಿ ಆಗ್ತಾರೆ ಅವರು ಟಿಕೆಟ್ ಆಕಾಂಕ್ಷಿ ಅವ್ರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗ್ಬೋದು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಅಂತ ಸೊ ಯಾರು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಈ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ವಿ ಎ ಶ್ರೀನಿವಾಸ್ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ತಪ್ಪೋಗಿತ್ತು ಸೊ ಹೀಗಾಗಿ ಈ ಬಾರಿ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಈಗಾಗಲೇ ಕೆ ಪಿ ಸಿ ಸಿಯಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅರ್ಜಿಯನ್ನು ಹಾಕಿದ್ದಾರೆ ಕೆ ಪಿ ಸಿ ಸಿಯಲ್ಲಿ ಹೋಗಿ ಅವರು ಸೋಮವಾರ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನಗೆ ಟಿಕೆಟನ್ನು ಕೊಡಿ ಅಂತ ಅವರು ಅರ್ಜಿ ಹಾಕಿದ್ದಾರೆ ಸೊ ಈ ನಡುವೆ ಕೆಲವೊಂದಿಷ್ಟು ಪೋಸ್ಟರ್ಗಳು ಕೆಲವೊಂದಿಷ್ಟು ಫೋಟೋಗಳು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಹವಾ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅದೇನಪ್ಪ ಅಂದರೆ ಎ ಶ್ರೀನಿವಾಸ್ ಅವರಿಗೆ ಸಂಬಂಧಿಸಿದ ಒಂದು ನ್ಯೂಸ್ ಅದು ಸೊ ಹೈಕಮಾಂಡ್ ಸೂಚನೆಯ ಮೇರೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಲು ಅರ್ಜಿ ಹಾಕಲು ಸಹಕರಿಸಿದ ಸನ್ಮಾನ ಡಿ ಕೆ ಶಿವಕುಮಾರ್ ಅಣ್ಣನವ್ರಿಗೆ ಸನ್ಮಾನ ಶ್ರೀ ಕೆ ಎಚ್ ಮುನಿಯಪ್ಪ ಅವರಿಗೆ ಹಾಗೂ ಕೋಲಾರ ಜಿಲ್ಲೆಯ ಎಲ್ಲ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದಗಳು ಇಂತಿ ನಿಮ್ಮವ ಎ ಶ್ರೀನಿವಾಸ್ ಕೋಲಾರ ವಿಧಾನಸಭಾ ಕ್ಷೇತ್ರ ಈ ರೀತಿಯ ಒಂದು ಪೋಸ್ಟರ್ ಈಗ ಕೋಲಾರದಲ್ಲಿ ಹರಿದಾಡ್ತಾ ಇದೆ ಎ ಶ್ರೀನಿವಾಸ್ ಕೆ ಪಿ ಸಿ ಸಿಗೆ ಹಾಕಿರುವಂಥ ಅರ್ಜಿ ಜೊತೆಗೆ ಸಿದ್ದರಾಮಯ್ಯವರು ಆಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ಅವರ ಫೋಟೋವನ್ನು ಒಳಗೊಂಡಂತೆ ಎಲ್ಲ ಕಾಂಗ್ರೆಸ್ನ ಮುಖಂಡರು ಹಾಗೂ ಕೋಲಾರ ಕಾಂಗ್ರೆಸ್ನ ಮುಖಂಡರ ಫೋಟೋವನ್ನು ಒಂದು ಒಳಗೊಂಡಂತೆ ಒಂದು ಫೋ ಪೋಸ್ಟರ್ ಹರಿದಾಡ್ತಾ ಇದೆ ಅಂದರೆ ಎ ಶ್ರೀನಿವಾಸ್ ಈಗ ಕೋಲಾರದ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಏಕೆಂದರೆ ಯಾರು ಬೇರೆಯವರು ಅರ್ಜಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ ಈಗ ಸಿದ್ದರಾಮಯ್ಯವ್ರು ಬರ್ತಾರೆ ಅಂದ ತಕ್ಷಣ ಎಲ್ಲರೂ ಕೂಡ ಹಿಂದೇಟ್ ಹಾಕಿದ್ರು ಯಾರೂ ಕೂಡ ಅರ್ಜಿ ಹಾಕಿರಲಿಲ್ಲ ಆದರೆ ಈ ಒಂದು ಪೋಸ್ಟರನ್ನು ಗಮನಿಸಿದಾಗ ನಾವು ಹೈಕಮಾಂಡ್ ಸೂಚನೆಯಂತೆ ಅಂತ ಹಾಕಿದ್ದಾರೆ ಸೊ ಎ ಶ್ರೀನಿವಾಸ್ಗೆ ಹೈಕಮಾಂಡ್ ಅವರೇ ಸೂಚನೆ ಕೊಟ್ಟಿದ್ದಾರೆ ಅರ್ಜಿ ಹಾಕಿ ನೀವು ಅಂತ ಅಲ್ಲಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವರು ಬರೋದಿಲ್ಲ ಈ ನಡುವೆ ರಾಜ್ಯ ರಾಜಕಾರಣದಲ್ಲಿ ನಮ್ಮ ತುಂಬ ಚರ್ಚೆ ಆಗ್ತಿದೆ ಸಿದ್ದರಾಮಯ್ಯವ್ರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ರಾಮುಲು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ ಸಿದ್ದರಾಮಯ್ಯನವರು ವರ್ಣದಿಂದಲೇ ಸ್ಪರ್ಧೆ ಮಾಡ್ತಾರೆ ಸುಮ್ಮನೆ ಕಾಗಕ್ಕನ ಕಥೆಗಳನ್ನ ಹೇಳ್ತಾ ಇದ್ದಾರೆ ಸುಮ್ಮನೆ ಕತೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಅವರು ಕೋಲಾರಕ್ಕೆ ಬರೋದಿಲ್ಲ ಸೊ ಅವರ ಮೂಲ ಕ್ಷೇತ್ರ ತವರು ಕ್ಷೇತ್ರ ವರ್ಣದಿಂದಲೇ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನು ಮಾಡ್ತಾರೆ ಅಲ್ಲೂ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ ಅವ್ರನ್ನ ಸೋಲಿಸೋದಕ್ಕೆ ಬಟ್ ಬೇರೆ ಕಡೆ ನಿಂತ್ಕೊಂಡ್ರೆ ಅವ್ರಿಗೆ ಸೋಲು ಹಂಡ್ರೆಡ್ ಪಂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗುತ್ತೆ ವರ್ಣಾದಲ್ಲಿ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯನ ಸೋಲ್ಸೋದಕ್ಕೆ ಅನ್ನೋ ಮಾತನ್ನು ರಾಮ್ಲು ಅವರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯವರು ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಕ್ಷಣದವರೆಗೆ ಕೋಲಾರಕ್ಕೆ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸೊ ಈಗ ಎ ಶ್ರೀನಿವಾಸ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸಿದ್ದಾರೆ ಅದಲ್ಲದೆ ಕೆ ಎಚ್ ಮುನಿಯಪ್ಪ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವವನ್ನು ಹೊಂದಿರತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರ ಒಂದು ಆಶೀರ್ವಾದ ಅವರ ಒಂದು ಬೆಂಬಲವನ್ನು ಕೂಡ ಎ ಶ್ರೀನಿವಾಸ್ ಪಡ್ಕೊಂಡಿದ್ದಾರೆ ಹೀಗಾಗಿನೇ ಹೈಕಮಾಂಡ್ ಸೂಚನೆಯಂತೆ ಅವರು ಈಗ ಕೆ ಪಿ ಸಿ ಸಿಯಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಿ ಅಂತ ಸೊ ಇವತ್ತು ಮಂಗಳವಾರ ಬಹುಶಃ ಲಾಸ್ಟ್ ಆಗ್ಬೋದು ಕೆ ಪಿ ಸಿ ಸಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟು ಅಪ್ಲಿಕೇಶನ್ ಬಂದಿದೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಕೋಲಾರಿಂದ ಎಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಿಂದ ಇದೆಲ್ಲವನ್ನು ಪರಿಶೀಲನೆ ಮಾಡಿ ಯಾರು ಗೆಲ್ಲುವಂಥ ಅಭ್ಯರ್ಥಿ ಸೊ ಆ ಒಂದು ನಿಟ್ಟಿನಲ್ಲಿ ಬಂದರೆ ಸೊ ಒ ಬಿ ಸಿ ಸಮುದಾಯಕ್ಕೆ ಸೇರುವಂಥ ಎ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಕೊಟ್ರೆ ಕೋಲಾರದಿಂದ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಯಾಕೆಂದರೆ ತುಂಬ ಕೆಲವೊಂದಿಷ್ಟು ನಿರ್ಣಾಯಕ ಮತಗಳು ಓ ಬಿ ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತಗಳು ಜೊತೆಗೆ ಎಸ್ ಸಿ ಎಸ್ ಟಿ ಆಮೇಲೆ ಅಲ್ಪಸಂಖ್ಯಾತ ಈ ಎಲ್ಲ ಮತಗಳು ಸೇರಿಸಿದ್ರೆ ಎಲ್ಲವೂ ಕೂಡ ಅಹಿಂದ ಮತಗಳ ಥರ ಕನ್ವರ್ಟ್ ಮಾಡ್ಬೋದು ಬೇರೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಕೋಲಾರಿಂದ ಅವರಿಗೆ ಗೆಲುವು ಅಷ್ಟು ಅಲ್ಲ ಸೋಲ್ಬಹುದು ಕಾಂಗ್ರೆಸ್ ಈ ಹಿಂದೆ ಸಾಕಷ್ಟು ಎಲೆಕ್ಷನ್ಸಲ್ಲಿ ಆ ಒಂದು ತಪ್ಪುಗಳನ್ನು ಮಾಡಿದೆ ಹೀಗಾಗಿ ಮತ್ತೆ ಅದೇ ತಪ್ಪನ್ನು ಕಾಂಗ್ರೆಸ್ ಮಾಡೋದಿಲ್ಲ ಹೀಗಾಗಿ ಎ ಶ್ರೀನಿವಾಸ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಫೈನಲ್ ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ನಲ್ಲಿ ಆಗ್ತಾಯಿದೆ ಕೋಲಾರ ಕಾಂಗ್ರೆಸ್ನಲ್ಲೂ ಆಗ್ತಾಯಿದೆ ನೋಡೋಣ ಅಂತಿಮವಾಗಿ ಟಿಕೆಟ್ ಅನೌನ್ಸ್ ಆದಮೇಲೆ ಅಧಿಕೃತವಾಗಿ ಯಾರು ಅನ್ನೋ ಗೊತ್ತಾಗುತ್ತೆ ಈ ಕ್ಷಣಕ್ಕೆ ಸಿದ್ದರಾಮಯ್ಯವ್ರು ಬರ್ತಾಯಿಲ್ಲ ಆದರೆ ಎ ಶ್ರೀನಿವಾಸ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗೋದು ಪಕ್ಕಾ ಆಗ್ತಾ ಇದೆ ಎಸ್ ನಿಮ್ಮ ಪ್ರಕಾರ ಎ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ನಿಂತ್ಕೊಂಡ್ರೆ ತುಂಬ ಸುಲಭವಾಗಿ ಗೆಲ್ಲಬಹುದಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು